ಸಭೆಯಲ್ಲಿ ಅಶೋಕ್ ಅವರ ಹೆಸರು ಘೋಷಣೆಯಾಗಿದೆ. ಬೆಳಗ್ಗೆ 10 ಗಂಟೆಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಆ ಅಶೋಕ್ ಅವರ ಹೆಸರು ಬಹುತೇಕ ಅಂತಿಮವಾಗಿದೆ ಅನ್ನೋದರ ಬಗ್ಗೆ ಎಲ್ಲರಿಗಿಂತ ಮುಂಚಿತವಾಗಿನೇ ಈ ಹೆಸರನ್ನ ಫೈನಲ್ ಆಗಿದೆ ಅನ್ನುವಂತ ನ್ಯೂಸ್ ಅನ್ನು ಬ್ರೇಕ್ ಮಾಡಿದ್ವಿ. ಯಾಕಂದ್ರೆ ಆರ್ ಅಶೋಕ್ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ ಅನ್ನುವಂತ ಸ್ಪಷ್ಟವಾದಂತ ಮಾಹಿತಿ ಬೆಳಗಿನಲ್ಲೇ ಇತ್ತು. 7 ಬಾರಿ ಶಾಸಕರಾಗಿ ಆಯ್ಕೆ ಆದಂತವರು ಆರ್ ಅಶೋಕ್ ಅನುಭವದ ಆಧಾರದಲ್ಲೂ ಕೂಡ ಅತ್ಯಂತ ಹಿರಿಯ ನಾಯಕ. ಯಡಿಯೂರಪ್ಪ ಈಶ್ವರಪ್ಪ ಅವರ ನಂತರ ಅತ್ಯಂತ ಹಿರಿಯ ನಾಯಕರಾಗಿ ಕಾರ್ಯನಿರ್ವಹಿಸುವಂತವರು. ಬಹುಶಃ 94 ರ ಬ್ಯಾಚ್ ನಲ್ಲಿ ಇದ್ದಂತವರು ಇವತ್ತು ಅನೇಕರು ಬಹುಶಃ ಶಾಸಕರಾಗಿ ಆಯ್ಕೆ ಆಗುವಂತ ಅವಕಾಶಗಳು ಇದ್ದಂತವರಿಗೆ ಕೆಲವರಿಗೆ ಟಿಕೆಟ್ ಸಿಗಲಿಲ್ಲ. ಇನ್ನೊಂದಷ್ಟು ಜನ ಸೋಲನ್ನ ಕಂಡಿರುವಂತ ನಾವು ನೋಡಬಹುದು. 94 ರ ಬ್ಯಾಚ್ ನಲ್ಲಿ ಇದ್ದಂತವರು ಆದರೆ ನಡುವೆ ಬಂದಂತಹ ಬೈ ಎಲೆಕ್ಷನ್ ನಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಉತ್ತರಹಳ್ಳಿ ಮತಕ್ಷೇತ್ರದಿಂದ ಆರಿಸಿ ಬಂದಂತವರು ಆರ್ ಅಶೋಕ್. ಮತ್ತು ಅದಾದ ನಂತರ ಡಿಲಿಮಿಟೇಷನ್ ಆದ ನಂತರ 2008 ರಲ್ಲಿ ಪುನರ್ರಚನೆಗೊಂಡಂತಹ ಪದ್ಮನಾಭನಗರ ಮತಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿ ಬಂದಂತವರು ಆರ್ ಅಶೋಕ್. ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸಹಜವಾಗಿನೇ ಬಿಜೆಪಿ ಇಲ್ಲಿ ಜಾತಿ ಲೆಕ್ಕಾಚಾರದ ಒಂದು ಕಾಂಬಿನೇಷನ್ ಅನ್ನು ಕೂಡ ಮಾಡಿದೆ. ಒಂದು ಕಡೆಯಲ್ಲಿ ವಿಜಯೇಂದ್ರ, ಮತ್ತೊಂದು ಕಡೆಯಲ್ಲಿ ಆರ್ ಅಶೋಕ್. ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ, ಈ ಎರಡು ಪ್ರಬಲ ಸಮುದಾಯಗಳ ಸಮುದಾಯಗಳಿಗೆ ಈ ಒಂದು ಪ್ರಾತಿನಿಧ್ಯವನ್ನು ಕೊಡುವಂತಹ ಕೆಲಸವನ್ನು ರಾಜಕೀಯದ ಲೆಕ್ಕಾಚಾರದ ಆಧಾರದಲ್ಲಿ ನೋಡದಿದ್ರೆ ನಾವು ಜಾತಿ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಕೂಡ ಇದನ್ನು ಗಮನಿಸಬಹುದು. ಅದರ ಹೊರತಾಗಿ ನೋಡಿದಾಗ ಆರ್ ಅಶೋಕ್ ಹಿರಿಯ ಶಾಸಕ, ಬೇರೆ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತವರು. ಸುಮಾರು 1 ವರ್ಷಗಳ ಅವಧಿಯಲ್ಲಿ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದಂತವರು. ಆರೋಗ್ಯ ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಗೃಹ ಸಚಿವರಾಗಿ, ಕಂದಾಯ ಸಚಿವರಾಗಿ ವಿವಿಧ ಖಾತೆಗಳನ್ನು ನಿಭಾಯಿಸಿದಂತಹ ಅನುಭವ ಆರ್ ಅಶೋಕ್ ಅವರಿಗಿದೆ. ಸಹಜವಾಗಿನೇ ಒಂದು ಪ್ರಶ್ನೆ ಆರ್ ಅಶೋಕ್ ಅವರ ವಿಚಾರದಲ್ಲಿ ಇರುವಂತದ್ದು. ಯಾಕಂದ್ರೆ ಅವರು ವಿಧಾನಸಭೆಯಲ್ಲಿ ಇದುವರೆಗೆ ಮಾಡಿರುವಂತಹ ಡಿಬೇಟ್ಗಳ ಆಧಾರದಲ್ಲಿ ಹೇಳೋದಿದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕನಿಂದ ಬಹಳ ಮುಖ್ಯವಾಗಿ ಎಕ್ಸ್ಪೆಕ್ಟ್ ಮಾಡುವಂತದ್ದು, ನೀವು ಯಾವ ಸ್ವರೂಪದಲ್ಲಿ ಬಜೆಟ್ ಮೇಲಿನ ಡಿಬೇಟ್ಗಳಿಗೆ ನೀವು ತಯಾರಾಗಿ ಬಂದಿರ್ತೀರಿ ಅಥವಾ ಈ ಹಿಂದೆ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾಗಿ ಆರ್ ಅಶೋಕ್ ಅವರಿಗೆ ಇರುವಂತಹ, ಅನೇಕರು ಇದುವರೆಗೆ ವ್ಯಕ್ತಪಡ್ತಾ ಇರುವಂತಹ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬಹುದು ಅನ್ನುವಂತಹ ಪ್ರಶ್ನೆಗಳು ಎತ್ತುವಂಥದ್ದು. ಬಹಳ ಮುಖ್ಯವಾಗಿರುವಂತಹ ಅಂಶಗಳು ಇಂಥದ್ದೇ. ಅಂದ್ರೆ ಇದುವರೆಗಿನ ವಿರೋಧ ಪಕ್ಷದಿಂದ ಅವರು ವಿರೋಧ ಪಕ್ಷದ ಶಾಸಕರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯದ ಮೇಲೆ ಬಹಳ ವಿಸ್ತೃತವಾಗಿ ಸರ್ಕಾರವನ್ನು ಅಟ್ಯಾಕ್ ಮಾಡಿದಂಥವರಲ್ಲ. ಆದರೆ ಒಂದು ಬಿಜೆಪಿಯಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂಥ ಏನಂದ್ರೆ, ಯಡಿಯೂರಪ್ಪ ಅವರು ಬಹಳ ಸುದೀರ್ಘ ಅವಧಿಯವರೆಗೆ ವಿರೋಧ ಪಕ್ಷದ ನಾಯಕರಾಗಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದರು. ಅವರನ್ನು ಬಿಟ್ಟರೆ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದಂಥದ್ದು 2 ಅವಧಿಗಳಲ್ಲಿ ನಾವು ನೋಡಿದ್ವಿ. 1999 ರಲ್ಲಿ ಎಸ್ ಎಂ ಕೃಷ್ಣ ಅವರ ಎದುರುಗಡೆ, ಆಗಸ್ಟ್ನೇ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂತಹ ಜಗದೀಶ್ ಶೆಟ್ಟರ್ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ರು. 2013 ರಲ್ಲೂ ಕೂಡ ಯಡಿಯೂರಪ್ಪ ಅವರು ಪಕ್ಷವನ್ನು ತೊರೆದಿದ್ರು, ಕೆಜೆಪಿಯ ಮೂಲಕವಾಗಿ ಹೊಸ ರಾಜಕಾರಣವನ್ನು ಶುರು ಮಾಡಿದ್ರು.